ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಇನ್ನಿತರ ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಹಾಯ್ ಫ್ರೆಂಡ್ಸ್ ನಾನು ನಿಮಗೆ ಇವತ್ತು ಎನರ್ಜಿ ರೋಲ್ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸಿ ಕೊಡ್ತಾ ಇದ್ದೇನೆ ಯಾವೆಲ್ಲ ನಟ್ಸ್ ಬೇಕು ಅಂತ ಹೇಳಿ ಹೇಳ್ತಾನೆ ಇದಕ್ಕೆ ಯಾವ ರೀತಿ ತಯಾರಿಸೋದು ಅಂತ ಹೇಳಿ ತೋರಿಸಿ ಕೊಡ್ತಾ ಇದ್ದೇನೆ ಬನ್ನಿ ತಯಾರು ಮಾಡೋಣ ಅಲ್ಲದೆ ಯಾರು ನನ್ನ ಚಾನೆಲ್ ಅನ್ನು ಇಷ್ಟರವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೋ ಸಬ್ಸ್ಕ್ರೈಬ್ ಮಾಡಿ ಅಲ್ಲದೆ ಹತ್ತಿರದಲ್ಲಿ ಬೆಲ್ ಐಕಾನ್ ಇದೆ ಅದನ್ನು ಪ್ರೆಸ್ ಮಾಡಿ ನಿಮಗೆ ನನ್ನ ಎಲ್ಲ ರೆಸಿಪಿಗಳು ಸಿಗ್ತದೆ ಬನ್ನಿ ನಾವು ಇದನ್ನು ತಯಾರು ಮಾಡೋಣ ಅರ್ಧ ಕಪ್ ನಾನು ಇಲ್ಲಿ ಬಾದಾಮ್ ತಗೊಂಡಿದ್ದೇನೆ ಅರ್ಧ ಕಪ್ ದ್ರಾಕ್ಷಿ ಒಣ ದ್ರಾಕ್ಷಿ ಅರ್ಧ ಕಪ್ ನಾನು ಗೇರು ಬೀಜ ಆಮೇಲೆ ಒಂದು ಫುಲ್ ಕಪ್ ನೋಡಿ ಅಂಜೂರ ತಗೊಂಡಿದ್ದೇನೆ ಹಾಗೆ ಒಂದು ಕಪ್ ಫುಲ್ಲು ಖರ್ಜೂರ ತಗೊಂಡಿದ್ದೇನೆ ಇದನ್ನು ನಾನು ಇಲ್ಲಿ ಎನರ್ಜಿ ಬಾರ್ ಮಾಡ್ತಾ ಇದ್ದೇನೆ ಎನರ್ಜಿ ರೋಲ್ ಮಾಡ್ತಾ ಇದ್ದೇನೆ ನೋಡುವ ಯಾವ ರೀತಿ ಇದನ್ನೆಲ್ಲ ನಾನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೇನೆ ಗ್ರೈಂಡ್ ಮಾಡ್ತೇನೆ ಈಗ ಆಮೇಲೆ ಯಾವ ರೀತಿ ರೋಲ್ ಮಾಡೋದು ಅಂತೇಳಿ ತೋರಿಸಿಕೊಡ್ತಾ ಇದ್ದೇನೆ ನೋಡಿ ಎಲ್ಲ ನಟ್ಸನ್ನು ನಾನು ಗ್ರೈಂಡ್ ಮಾಡಿಕೊಂಡೆ ಸ್ವಲ್ಪ ತುಪ್ಪ ಸವರಿದ್ದೇನೆ ಅದಕ್ಕೆ ಶೈನಿಂಗ್ ಇದೆ ಅಂಜೀರು ಡೇಟ್ಸ್ ಎಲ್ಲವನ್ನು ದ್ರಾಕ್ಷಿ ಗೋಡಂಬಿ ಬಾದಾಮ್ ಎಲ್ಲ ಗ್ರೈಂಡ್ ಮಾಡ್ಕೊಳ್ಳೋ ಎಲ್ಲ ರೋಲ್ ಮಾಡ್ಕೊಳ್ಳುವ ಸ್ವಲ್ಪ ಇದು ಬೈಂಡ್ ಆಗ್ತದೆ ಹೊರಗಿನ ಕವರ್ ಇದನ್ನೇ ಮಾಡ್ಕೊಳ್ಳುವ ಒಳಗಿಂದ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ ತೆಂಗಿನಕಾಯಿ ಬರ್ಫಿ ಮತ್ತು ಹುರಿಕಡಲೆಯ ಮೈಸೂರು ಪಾಕ್ ಇದೆಲ್ಲ ಅದನ್ನು ಒಳಗಿಂದ ಬೈಂಡ್ ಮಾಡ್ಕೊಳ್ಳುವ ಸ್ವಲ್ಪ ರೌಂಡ್ ಶೇಪಿಗೆ ಬರಲಿ ಅಂತೇನು ನೋಡಿ ತೆಂಗಿನಕಾಯಿ ಬರ್ಫಿ ಹಾಕ್ಕೊಳ್ತಾ ಇದ್ದೇನೆ ಆಮೇಲೆ ಹುರಿದ ಹುರಿಕಡಲೆ ಮೈಸೂರು ಪಾಕ್ ಇದೆ ಅಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎರಡನ್ನೂ ಹಾಕಿರ್ತೇನೆ ಅದನ್ನು ಸ್ವಲ್ಪ ಹಾಕ್ಕೊಳ್ಳುವ ಕೈಯಲ್ಲಿ ತಟ್ತೇನೆ ನಾನು ತುಪ್ಪ ಎಲ್ಲ ಹಾಕಿ ತಿನ್ನಲಿಕ್ಕೂ ಟೇಸ್ಟ್ ಆಗಿರುತ್ತೆ ಸ್ವಲ್ಪ ಎನರ್ಜಿಯೂ ಕೊಡುತ್ತೆ ಬಾಡಿಗೆ ಮಕ್ಕಳಿಗೆಲ್ಲ ಒಳ್ಳೆಯದಿದು ಸ್ವೀಟ್ ಅಂದರೆ ಮಕ್ಕಳಿಗೆ ಇಷ್ಟ ಆಗುತ್ತೆ ಇಂಥದ್ದೆಲ್ಲ ಮನೆಯಲ್ಲಿ ಮಾಡಿಕೊಟ್ರೆ ಆರೋಗ್ಯಕರವಾಗಿಯೂ ಇರುತ್ತೆ ಶುದ್ಧವಾಗಿಯೂ ಇರುತ್ತೆ ನಿದ್ರೆ ಮೇಲೆ ನಾನು ಹುರಿದ ಹುರಿಕಡಲೆಯ ಮೈಸೂರು ಪಾಕನ್ನು ಹಾಕ್ಕೊಳ್ತಾ ಇದ್ದಾನೆ ನೋಡ್ಕೊಳ್ಳಿ ಯಾವ ರೀತಿ ಮಾಡೋದು ಅಂತೇಳಿ ತುಂಬ ಟೇಸ್ಟಾಗಿರುತ್ತೆ ಅದು ಎಲ್ಲವೂ ತುಪ್ಪದಿಂದಲೇ ಮಾಡಿದ ಕಾರಣ ಪರಿಮಳ ಒಳ್ಳೆ ಬರ್ತಾ ಇದೆ ನೋಡಿ ನೀವು ಟ್ರೈ ಮಾಡಿ
ಮಕ್ಕಳಿಗೆಲ್ಲ ಇಂಥದ್ದೆಲ್ಲ ಮಾಡಿಕೊಡಲಿಕ್ಕೆ ಹೊರಗಿಂದ ತಂದು ಕೊಡೋದಕ್ಕಿಂತ ಮನೆಯಲ್ಲಿ ಮಾಡೋದು ಶ್ರೇಯಸ್ಕರ. ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಕೂಡ ಮಾಡಿ. ಇದನ್ನು ನಾವೀಗ ರೋಲ್ ಮಾಡುವ, ರೋಲ್ ಮಾಡ್ತಾ ಇದ್ದೇನೆ ನೋಡಿ. ನೋಡಿ ಯಾವ ರೀತಿ ಬಂತು ನೋಡಿ. ಇದನ್ನು ಒಂದು ಗಂಟೆ ಇಟ್ಟರೆ ಸಾಕು. ಒಂದು ಗಂಟೆ ನಾವು ಫ್ರಿಡ್ಜಲ್ಲಿಡುವ, ರೆಫ್ರಿಜರೇಟರಲ್ಲಿಡುವ. ಆಮೇಲೆ ಯಾವ ರೀತಿ ಬೈಂಡ್ ಆಗಿರ್ತದೆ ನೋಡುವ. ಆಮೇಲೆ ತೆಗೆದು ಕಟ್ ಮಾಡು ನೋಡಿ. ಒಂದು ಗಂಟೆ ನಾನು ರೆಫ್ರಿಜರೇಟರಲ್ಲಿ ಇಟ್ಟಿದ್ದೇನೆ. ಓಪನ್ ಮಾಡುವ, ಸಿಲ್ವರ್ ಫಾಯಿಲ್ ತೊಗೊಳ್ಳಿಲ್ಲ ನಾನು, ಬಟರ್ ಪೇಪರ್ ತೊಗೊಳ್ಳಿಲ್ಲ, ಇದರಿಂದಲೇ ಕವರ್ ಮಾಡಿದ್ದೇನೆ. ಯಾವ ರೀತಿ ಬಂದಿದೆ ನೋಡಿ ನೋಡಿ. ಸೈಡನ್ನು ಕಟ್ ಮಾಡಿ ತೆಗೆಯುವ. ನಡುವಲ್ಲೇ ಕಟ್ ಮಾಡ್ತೇನೆ ನಾನು. ಈಗಂತೂ ಎನರ್ಜಿ ಬೇಕೇ ಬೇಕು ಬಾಡಿಗೆ ನೋಡಿ. ಚೆನ್ನಾಗಿ ಬಂದಿದೆ, ಮಕ್ಕಳಿಗೂ ಇಷ್ಟ ಆಗತ್ತೆ ತಿನ್ನಲಿಕ್ಕೆಲ್ಲ ನೋಡಿ. ಯಾವ ರೀತಿ ಬಂದಿದೆ ನೋಡಿ. ಈ ಥರ ಎಲ್ಲ ಕಟ್ ಮಾಡ್ಕೊಳ್ಳುವ. ನೋಡಿದ್ರಲ್ಲ ಸ್ನೇಹಿತರೆ ಯಾವ ರೀತಿ ಎನರ್ಜಿ ರೋಲ್ ಮಾಡೋದು ಅಂತೇಳಿ. ನೀವು ತಯಾರು ಮಾಡಿ ಮನೆಯಲ್ಲಿ, ಇದು ಮಕ್ಕಳಿಗೆಲ್ಲ ಒಳ್ಳೆಯದು. ನಟ್ಸ್ ಎಲ್ಲ ಹಾಕಿದ್ದೇವೆ, ಆದ್ದರಿಂದ ತಯಾರು ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಕೂಡ ಮಾಡಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಅಂತೂ ಮಾಡಿ. ನಾಳೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೇನೆ. ಅಲ್ಲಿವರೆಗೆ ಕಾಯ್ತಾ ಇರಿ. ಬಾಯ್ ಬಾಯ್.